ತಿಳಿಸಲಾಗಿದೆ. ರಾಜ್ಯದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದು, ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿದ್ದಾರೆ ಅನ್ನೋದನ್ನ ನಾವು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಪೊಲೀಸ್ ಇಲಾಖೆ ಕಡೆಯಿಂದ ಇರಬಹುದು, ನಿಮ್ಮ ಗೃಹ ಸಚಿವಾಲಯದಿಂದ ಇರಬಹುದು. ಕಳೆದ ತಿಂಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನಾನು ಮುಂದಿನ ತಿಂಗಳು 17ರ ಒಳಗಡೆ ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದ ತಕ್ಷಣವೇ ನಮ್ಮ ಹಿರಿಯ ಅಧಿಕಾರಿಗಳ 4 ಸಭೆಗಳಾಗಿದೆ. ಯಾವೆಲ್ಲ ಸಾಧ್ಯಾಸಾಧ್ಯತೆಗಳಿದ್ದಾವೆ, ತೀರ್ಪಿನ ಬಂದ ನಂತರದ ಪರಿಣಾಮಗಳೇನನ್ನೋದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ. ಇಡೀ ಕರ್ನಾಟಕದಾದ್ಯಂತ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದೇವೆ. ಒಂದು ಪೊಲೀಸ್ ಸ್ಟೇಷನ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಎಲ್ಲ ಎಚ್ಚರಿಕೆ ತೆಗೆದುಕೊಂಡಿದ್ದೇವೆ. ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಎರಡೂ ಸಮುದಾಯದ ಪ್ರಮುಖರನ್ನ ಕರೆಸಿ ಮಾತನಾಡಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೋಬೇಕನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಎರಡೂ ಸಮುದಾಯದವರು ಭಾಳ ಅತ್ಯಂತ ಸಹಕಾರಿಯಾಗಿ ನಮಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಭೆಯಾಗಿದೆ, ನಾನು ಖುದ್ದಾಗಿ ರಾಜ್ಯ ಮಟ್ಟದಲ್ಲಿ ಎರಡೂ ಸಮುದಾಯದ ಪ್ರಮುಖರನ್ನ ಸಭೆಯನ್ನು ಮಾಡಿದ್ದೇನೆ, ಮನವಿಯನ್ನು ಮಾಡಿಕೊಂಡಿದ್ದೇನೆ. ಇದೊಂದು ಪ್ರಮುಖವಾಗಿರುವಂಥ ಒಂದು ತೀರ್ಪು. ಹಲವಾರು ದಶಕಗಳಿಂದ ಇದು ವಿವಾದವಾಗಿ ಭಾಳಷ್ಟು ಸಾವು ನೋವುಗಳ ಹಿಂದೆ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯ ತೀರ್ಪಿನ ನಂತರ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು, ಶಾಂತಿ ಸುವ್ಯವಸ್ಥೆ ಕಾಪಾಡ್ಕೋಬೇಕು, ಅಷ್ಟೇ ಅಲ್ಲ ಒಂದು ಸೌಹಾರ್ದ ಮನೋಭಾವನೆ ಇರಬೇಕು, ಯಾಕಂದರೆ ಬದುಕು ಮುಂದೆ ನಡೀತಿದೆ. ಅದಕ್ಕೆ ಅಯೋಧ್ಯ ನಂತರವೂ ಕೂಡ ನಾವು ಸೌಹಾರ್ದ ಬದುಕನ್ನು ನಡೆಸಬೇಕನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಅವ್ರಿಗೂ ಕೂಡ ಮನವರಿಕೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಇನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಏನಾದರೂ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ? ಇಲ್ಲ ಬಂದಿದ್ರೆ ಯಾವ ರೀತಿಯಾದಂಥ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಸರ್? ಜನರ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೋಬೇಕು, ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾ ಇದೆ ಅಲ್ಲಿ ಹೆಚ್ಚಿನ ಬಂದೋಬಸ್ತ್ ಮಾಡಬೇಕು, ಎರಡೂ ಸಮುದಾಯ ಜೊತೆಗೆ ಮಾತನಾಡಬೇಕು, ಸಾಮಾಜಿಕ ಜಾಲತಾಣದ ಮೇಲೆ ನಿಗಾ ಇಡಬೇಕು, ಯಾರು ಕೂಡ ಪ್ರಚೋದನೆಕರಾಗಿ ಹೇಳಿಕೆಯನ್ನು ಕೊಡದಂತೆ ಕಟ್ಟೆಚ್ಚರವನ್ನು ವಹಿಸಬೇಕನ್ನುವಂಥ 10 ಹಲವಾರು ಸೂಚನೆಗಳು ಕೂಡ ಬಂದಿದ್ದಾವೆ, ಅವೆಲ್ಲವನ್ನು ಕೂಡ ಜಾರಿಗೊಳಿಸಿದ್ದೇವೆ. ಸರ್, ಈಗ ಪೊಲೀಸ್ ಇಲಾಖೆಯ ಕಡೆಯಿಂದ ರಾಜ್ಯಾದ್ಯಂತ ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ? ಸುಮಾರು 65,000ಕ್ಕಿಂತ ಹೆಚ್ಚು ಪೊಲೀಸರನ್ನು ಇವತ್ತು ನಾವು ರಾಜ್ಯಾದ್ಯಂತ ಮಾಡಿದ್ದೇವೆ. ಮತ್ತು ಕೇಂದ್ರ ಪಡೆಗಳನ್ನು ಕೂಡ ನಾವು ಕೇಳಿದ್ದೇವೆ. ನಮ್ಮಲ್ಲಿರುವಂಥ KSRP, ಹೋಮ್ಗಾರ್ಡ್ಸ್ ಮತ್ತು ಸಿವಿಲ್ ಪೊಲೀಸ್ ಎಲ್ಲರನ್ನೂ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇವೆ. ಒಟ್ಟಾರೆ ಸಂಪೂರ್ಣವಾದಂಥ ಬಂದೋಬಸ್ತು ರಾಜ್ಯಾದ್ಯಂತ ರಾಜ್ಯದ ಎಲ್ಲ ಮೂಲೆಯಲ್ಲೂ ಕೂಡ ನಾವು ಇವತ್ತು ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷವಾದಂಥ ಬಂದೋಬಸ್ತನ್ನು ಕೂಡ ನಾವು ಮಾಡಿದ್ದೇವೆ. ಸರ್, ಈಗ ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷವಾದಂತಹ ಬಂದೋಬಸ್ತ್ ಮಾಡಿದಿರಿ ಅಂತ ಹೇಳಿದ್ರಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಲಾಗಿದೆ, ಅತಿ ಸೂಕ್ಷ್ಮ ಅಥವಾ ಸೂಕ್ಷ್ಮ ಪ್ರದೇಶ? ಈಗ ನಾನು ಸಂಖ್ಯೆಯನ್ನು ಹೇಳಕ್ಕೆ ಸಾಧ್ಯ ಇಲ್ಲ ನಮ್ಮದೇ ಆದಂಥ ಕಾರಣಕ್ಕೆ. ಆದರೆ ಪ್ರಮುಖವಾಗಿರುವಂಥ ಎಲ್ಲರೂ ಗೊತ್ತಿರುವಂಥದ್ದು ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಮಂಗಳೂರು, ಕರಾವಳಿ, ಗುಲ್ಬರ್ಗಾ, ಈ ಕೆಲವು ಪ್ರದೇಶಗಳಲ್ಲಿ ನಾವು ಸೂಕ್ಷ್ಮ ಪ್ರದೇಶದಲ್ಲಿ ಸರಿಯಾದಂಥ ಬಂದೋಬಸ್ತನ್ನು ಎಷ್ಟು ಅದಕ್ಕೆ ಏನು ಅಗತ್ಯ ಇದೆ ಆ ಬಂದೋಬಸ್ತ್ ಎಲ್ಲವನ್ನು ಕೂಡ ನಾವು ಮಾಡಿದ್ದೇವೆ. ಸರ್, ಇನ್ನು ಕಮಿಷನರ್ಗಳಿಗೆ ಯಾವ ರೀತಿಯಾದಂಥ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀರಾ? ಅಂದರೆ ಇನ್ಸ್ಪೆಕ್ಟರ್ಸ್ ಇರಬಹುದು, ಅವರುಗಳಿಗೆ ಯಾವ ರೀತಿ ನಡ್ಕೊಳ್ಬೇಕು, ಮತ್ತು ಗಲಾಟೆಯಾದಂಥ ಸಂದರ್ಭದಲ್ಲಿರಬಹುದು, ಇಲ್ಲ ಸಂಭ್ರಮಾಚರಣೆ ಕೂಡ ಮಾಡುವಾಗಿಲ್ಲ ಅಂತ ಇನ್ಸ್ಟ್ರಕ್ಷನ್ ಬಂದಿರುವಂಥದ್ದು, ಅವ್ರಿಗೆ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ನಿಮ್ಮ ಕಡೆ? ಈಗಾಗಲೇ ನಾನು ಹೇಳಿದಂತೆ ಹಿರಿಯ ಅಧಿಕಾರಿಗಳ ಸಭೆಯ ನಂತರ ನಮ್ಮ DG ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ IG SPಗಳಿಗೆ ಏನು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಸೂಚನೆ ಕೊಟ್ಟಿದ್ದಾರೆ. ಅದಲ್ಲದೆ ಅವರು ಜಿಲ್ಲೆಯ ಆದ್ಯಂತ SPಗಳು ಎಲ್ಲ ಪೊಲೀಸ್ ಠಾಣೆಯ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಎರಡೂ ಕೋಮುಗಳ ಜೊತೆಗೆ ಸಂಪರ್ಕ ಇರಬೇಕು, ಶಾಂತಿ ಸಭೆಯನ್ನು ಮಾಡಬೇಕು, ಎರಡೂ ಕೋಮುಗಳ ಪ್ರಮುಖರ ಜೊತೆಗೆ ನಿಕಟ ಸಂಪರ್ಕ ಇರಬೇಕು, ಮತ್ತು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಲ್ಲ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಏನಿದ್ದಾರೆ ಅವರಿಗೆ ಮುನ್ನೆಚ್ಚರಿಕೆಯನ್ನು ಕೊಡಬೇಕು. ಅದಲ್ಲದೆ
ಸಂಪೂರ್ಣವಾಗಿ ಕೋಮ ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಯಾವುದೇ ಮೆರವಣಿಗೆ ಆಚರಣೆ ಆಗದಂತೆ ತಾವು ನೋಡ್ಕೋಬೇಕು. ಪರ ಬರ್ಬೋದು, ವಿರೋಧ ಬರ್ಬೋದು, ಸಮನಾಗಿ ತೆಗೆದುಕೊಳ್ಳುವಂಥ ಒಂದು ವಾತಾವರಣ ನಿರ್ಮಿಸಬೇಕು. ಮತ್ತು ಅವತ್ತು ತೀರ್ಪು, ಇವತ್ತು ತೀರ್ಪು ಬರೋ ದಿವಸ ಸರಿಯಾದಂಥ ಬಂದೋಬಸ್ತನ್ನು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅವರವರ ವ್ಯಾಪ್ತಿಯಲ್ಲಿ ಮಾಡಬೇಕನ್ನುವಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಸರ್, ಇನ್ನು ಸಾಕಷ್ಟು ಜನ ಅಂದರೆ ಮೆರವಣಿಗೆಗಳನ್ನು ಮಾಡಲ್ಲ, ಆದರೆ ಗುಂಪು ಗಟ್ಟಿ ನಿಲ್ಲುವಂಥದ್ದೇನಾದರೂ ಇದೆಯಲ್ಲ, ಅವುಗಳಿಗೂ ಕೂಡ ಅವಕಾಶ ಇಲ್ಲ, ಹೇಗೆ ಸರ್? 44 ಜಾರಿ ಮಾಡಿದ್ದೇವೆ. ಹೀಗಾಗಿ ಗುಂಪಲ್ಲಿ ನಿಂತ್ಕೊಳ್ಳೋದು, ಇದು ಮಾಡೋದು, ಯಾವುದೇ ರೀತಿಯ ಅಹಿತಕರ ಘಟನೆ ಆಗೋಕ್ಕೆ ಅವಕಾಶ ಇಲ್ಲ. ಭಾಳ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ, ಆ ಥರ ಅವ್ರಿಗೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಸರ್, ಕೊನೆಯದಾಗಿ ನಮ್ಮ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಜ್ಯದ ಜನತೆಗೆ ಯಾವ ರೀತಿ ಅಂದ್ರೆ, ಯಾರ ಪರವಾಗಿ ಬೇಕಾದ್ರೂ ಬರಬಹುದು, ಯಾರ ವಿರೋಧವಾಗಿ ಬೇಕಾದ್ರೂ ಬರಬಹುದು, ಸೊ ಎಲ್ಲರಿಗೂ ಕೂಡ ರಾಜ್ಯದ ಒಟ್ಟಾರೆ ಸೌಹಾರ್ದತೆಯ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ನೋಡಿ, ಕರ್ನಾಟಕ ರಾಜ್ಯ ಒಂದು ಶಾಂತಿಪ್ರಿಯ ಜನರಿರುವಂಥ ಒಂದು ರಾಜ್ಯ, ನಮ್ಮದೇ ಆದಂಥ ಶಾಂತಿಯ ಒಂದು ಪರಂಪರೆ ಇರುವಂಥ ಒಂದು ರಾಜ್ಯ. ಹಲವಾರು ಸಂದರ್ಭಗಳಲ್ಲಿ ಇಡೀ ದೇಶಕ್ಕೆ ನಾವು ಮಾದರಿಯಾಗಿದ್ದೇವೆ. ಇಲ್ಲಿ ಕೋಮ ಸೌಹಾರ್ದತೆಯಿಂದ ನಾವಿರುವಂಥದ್ದು, ಇಲ್ಲಿ ನಾವು ಶಿಶ್ನಾಳ್ ಶರೀಫರ ನಾಡು, ಗೋವಿಂದ ಭಟ್ ಶಿಶ್ನಾಳ್ ಶರೀಫರ ನಾಡಿದೆ. ಹೀಗಾಗಿ ಇಲ್ಲಿ ಜನ ಯಾರೂ ಕೂಡ ಕೋಮವಾದಿಗಳ ಅಲ್ಲ ಅಂತ ನನ್ನ ಭಾವನೆ. ಒಬ್ಬರೊಬ್ಬರನ್ನ ಭಾಳ ವಿಶ್ವಾಸದಿಂದ ದಿನನಿತ್ಯ ಬದುಕಿನಲ್ಲಿ ಅವಲಂಬಿತವಾಗಿರುವಂಥ ಒಂದು ಕರ್ನಾಟಕ. ಹೀಗಿರುವಾಗ ಯಾವುದೇ ರೀತಿಯ ತೀರ್ಪು ಬಂದರೂ ಕೂಡ, ಪರ ಬರ್ಬೋದು, ವಿರೋಧ ಬರ್ಬೋದು, ಇದು ಹಲವಾರು ದಶಕಗಳ ವಿವಾದ. ಎಲ್ಲ ರೀತಿಯ ಪ್ರಯತ್ನಗಳ ನಂತರ ಸುಪ್ರೀಂ ಕೋರ್ಟು ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡು ಇದಕ್ಕೆ ಕಾನೂನಾತ್ಮಕವಾದಂಥ ಒಂದು ಪರಿಹಾರವನ್ನು ಕೊಡ್ತೀವಿ ಅಂತ ಮುಂದೆ ಬಂದಾಗ ಅದನ್ನು ಎಲ್ಲರೂ ಕೂಡ ತೆರೆಯಾಗಿ ಸ್ವೀಕಾರ ಮಾಡಬೇಕು. ಆಮೇಲೆ ಅದರ ನಂತರದ ವಿಚಾರಗಳಲ್ಲಿ ಎಲ್ಲ ಹಿರಿಯ ಎರಡೂ ಕೋಮನ ಹಿರಿಯರುಗಳು ಇಡೀ ದೇಶಾದ್ಯಂತ ಕೂತಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಒಂದು ಸೌಹಾರ್ದ ವಾತಾವರಣ ಇಡೀ ದೇಶದಲ್ಲಿ ಈಗಾಗಲೇ ಮೂಡಿದೆ, ಕರ್ನಾಟಕದಲ್ಲೂ ಮೂಡಿದೆ. ಅದು ಕಡ್ದಲ್ಲಂತೆ ಅದು ಕಾಪಾಡಿಕೊಂಡು ನಾವು ಇವತ್ತು ಇದನ್ನು ಇಡೀ ಭಾರತ ದೇಶ ಕರ್ನಾಟಕ ಮಾದರಿ ಆಗಬೇಕು. ಇಂಥ ಮಹತ್ವದ ತೀರ್ಪು ಬಂದಾಗ ಕರ್ನಾಟಕದ ಜನ ಎಷ್ಟು ಸಂಯಮದಿಂದ ಶಾಂತಿಯಿಂದ ಇದನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾದರಿ ಆಗೋ ರೀತಿಯಲ್ಲಿ ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಕರ್ತವ್ಯ ಇದೆ, ಆ ರೀತಿ ನಮ್ಮ ವರ್ತನೆ ಇರಬೇಕು. ಥ್ಯಾಂಕ್ ಯು ಸರ್. ಇವಿಷ್ಟು ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಬೆಂಗಳೂರು.